ಕಲ್ಲು ದೇವರಕ್ಕಿಂತ ಬಸವಣ್ಣ ದೇವರ ಶ್ರೇಷ್ಠ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕಲ್ಲು ದೇವರಕ್ಕಿಂತ ಬಸವಣ್ಣ ದೇವರ ಶ್ರೇಷ್ಠ. ನಡೆದಾಡ್ತಕ್ಕಂತ ದೇವರುಗಳು, ನಡೆದಾಡ್ತಕ್ಕಂಥ ದೇವರು, ಜಾತಿ ನೋಡ್ ಮನೆ ಮುಗ್ಗಲ್ಲ ಬಸವಣ್ಣು, ಜಾತಿ ನೋಡ್ ಭೂಮಿನಲ್ಲಿ ಉಳಲ್ಲ, ಇವ್ನು ಯಾವ ಜಾತಿ ಒಂದಂತ ಅಲ್ವಾ. ಎಲ್ಲೇ ಹೋದ್ರು ಆಶೀರ್ವಾದ ಮಾಡ್ಬಿಟ್ಟು ಬರ್ತಾನೆ. ಅದಕ್ಕ ಬಸವಣ್ಣ ದೇವ್ರಕ್ಕ ನಾವ್ ಯಾವತ್ತು ಚಿರಋಣಿ ಆಗಿರೋಣ. ಆ ಯಪ್ಪನ ಸೇವೆ ಮಾಡ್ದಾಕ ನಮ್ಗೆ ಅನುಕೂಲ ಮಾಡ್ಕೊಟ್ಟವ್ನೆ, ಆ ಯಪ್ಪನ ಸೇವೆ ಮಾಡ್ಕೊಂಡು ನಾನು ಹೇಳಕ್ ಇಷ್ಟಪಡ್ತೀನಿ. ಇವ್ರಿಗೆ ನಾನು ಹೇಳೋದದೆ, ಎಲ್ಲ ಫ್ಯಾಷನ್ ಇಕ್ಕೊಳ್ರಿ. ಕೆಲವ್ರು ನಾಯಿ ಶೋಕಿ, ಕೆಲವ್ರು ಕೋಳಿ ಶೋಕಿ, ಕೆಲವ್ರು ಪಾರ್ವಳ ಶೋಕಿ, ಎಲ್ಲ ಶೋಕಿ ಮಾಡ್ತಾರೆ, ಒಳ್ಳೇದೇ. ಬಸವಣ್ಣ ಅನ್ನೋದೈತಲ್ಲ ಸೇವೆ ಅಂತ ಮಾಡ್ರಿ, ಸೇವೆ ಅಂತ. ಕೆಲವ್ರು ನನ್ನನ್ನೋರು ಏಯ್ ಎಲ್ಲ ಐತೆ ಮಾಡ್ತಾನೆ ಇದೆ. ಹೌದು ಸ್ವಾಮಿ, ನನ್ ಕೈತೆ ಬಸವಣ್ಣ ಸೇವೆ ಮಾಡ್ತಕ್ಕಂಥದ್ದು ನಾನು ಕೊಟ್ಟವನೇ ಭಗವಂತನು, ಮಾಡ್ತಾ ಇದ್ದೀನಿ. ಇನ್ನ ಯುವಕರೆಲ್ಲ ಮಾಡ್ತಾವ್ರೆ ಈ ರೇಸ್ ಅನ್ನೋದು, ಮಹಾಕಾರ್ಯ ನಡೆದೋಗ್ಬಿಡ್ಲಿ ಸ್ವಾಮಿ. ಆಮೇಲೆ ನೋಡ್ರಿ ಎಷ್ಟು ಜನ ಯುವಕರು ಹುಟ್ಟುತ್ತಾರೆ. ನಮ್ ಬೆಂಗಳೂರು ಸುತ್ತ ಕ್ರೇಜ್ ಬರ್ತದೆ, ನಾವು ಕಟ್ಟಬೇಕು ರೇಸ್ ಎತ್ತುಗಳು ಅಂತ. ಆವತ್ತು ಕಣ್ಣಾಗ ನೋಡ್ತಿರಲ್ಲ, ಅದೇ ನನ್ ಭಾಗ್ಯ, ಆ ಖುಷಿ ನನಕ. ನನಕ್ ಇವತ್ತವರೆಗು ದೇವ್ರು ನನ್ ಎಲ್ಲಿನೂ ಎಲ್ಲೇ ಹೋಗ್ಲಿ ಮರ್ಯಾದೆ ತಂದ್ಕೊಟ್ಟವ್ನೆ. ಆ ಯಪ್ಪನ ನಿಂಕ ಆ ಯಪ್ಪನ ಕೊಂಬನ್ ಕಳ್ಸಾಗಿ ನಾನು ಮೆರೆಸ್ತಾವ್ನೆ. ನಾನು ಆ ಯಪ್ಪನ ನಾನು ಪ್ರಾಣ ಇರೋವರ್ಗು, ನನ್ನ ಕೈಯಾಗೋವರ್ಗೂ ಆ ಯಪ್ಪನ ಸೇವೆ ನಾನು ಬಿಡಲ್ಲ, ನಾನು ಮಾಡ್ತೀನಿ. ಮನೇನಲ್ಲಿ 14-15 ವರ್ಷ ಇನ್ನ ಮೇಲೆ ಆಗೈತ ಯ ಸುಖ, ಆ ಕಡೆ ಇರೋ ಸುಖ ಅರ್ಥ ಮಾಡ್ರಿ. ಎಷ್ಟು ಲಕ್ಷ ದುಡ್ಡು ಕೊಟ್ಟಾಯ್ತ ಕರುಗಳಿಂದ ಆ ತಾಯಿ ನಮ್ಮ ಮನೆಕ. ಇದಕ್ ಮುಂಚೆ 2 ಹಸುಗಳಿದ್ವು ಅರ್ಥ ಮಾಡ್ರಿ. ಮೂಗು ಜೀವ ಬಸವಣ್ಣ ಸೇವೆ ಅನ್ನೋದೇ ಮಾಡಿದ್ರೆ